ನೀವು ನೋಡ್ತಾ ಇದ್ದೀರಾ ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಚಾಪ್ಟರ್ ವೈಸು 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಫಸ್ಟ್ ಚಾಪ್ಟರ್ ಟು ಸಿಕ್ಸ್ತ್ ಚಾಪ್ಟರ್ ಮಾರ್ಕ್ ವೈಸ್ ಮೀನ್ಸ್ 6 ಮಾರ್ಕ್ಸ್, 4 ಮಾರ್ಕ್ಸ್, 2 ಮಾರ್ಕ್, 1 ಮಾರ್ಕ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಮ್ ಸಿ ಕ್ಯೂಸ್ ಆಲ್ರೆಡಿ ಎಲ್ಲದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ ಚಾಪ್ಟರ್ಸ್ ಏನಿತ್ತು 7th ಚಾಪ್ಟರಿಂದ ಈಗ ಮತ್ತೆ 1 ಮಾರ್ಕ್ ಕ್ವಶನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕ್ವಶನ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋ ಕ್ವಶನ್ಗಳು, ಆ ಕ್ವಶನ್ ಪೇಪರ್ನ ನಾನು ರೆಫರ್ ಮಾಡಿ ನಿಮಗೆ ಚಾಪ್ಟರ್ ವೈಸು ಒಂದು ಕಡೆ ಇರಲಿ ಅಂತ ಹೇಳ್ಬಿಟ್ಟು 1 ಮಾರ್ಕ್ಸ್ದು ಫುಲ್ ಚಾಪ್ಟರ್ ವೈಸ್ ಆ ಥರ ಕೊಡ್ತಾ ಇದ್ದೀನಿ. ವಿತ್ ಆನ್ಸರ್ ಕೊಡ್ತಿರೋದ್ರಿಂದ ನಿಮಗೆ ಈಸಿಯಾಗಿ ಓದ್ಕೋಬೋದು. ಮತ್ತು ಈ ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಯಾರೆಲ್ಲ ನೀವು ಎಕನಾಮಿಕ್ಸಲ್ಲಿ 85-90 ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲರೂ ಕೂಡ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ಇದೆಯಲ್ವ, ಆ ವೀಡಿಯೋಸಲ್ಲಿರೋ ಎಲ್ಲ ಕ್ವಶನ್ಗಳು ನೀವು ತರೋ ಆಗಿ ಓದಿ ಒಂದ್ಸಲ ಬರೀರಿ. ಖಂಡಿತ ನೀವು ಬರೆದಿರೋದು ನಿಮಗೆ ನೆನಪಿರುತ್ತೆ. ಎಕ್ಸಾಮ್ ಹಾಲಲ್ಲಿ ಕೂಡ ಆ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಆನ್ಸರು ಪಟಾಪಟ ಅಂತ ಬರ್ತಾ ಇರುತ್ತೆ. ಸೊ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕು, ಫಸ್ಟು ನಿಮಗೆ ಗೊತ್ತಿರೋದನ್ನ ಫಸ್ಟು ಬರೀರಿ. ಯಾಕಂತಂದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಲ್ವಾ. ಸೊ ನೀವು ಫಸ್ಟು ಗೊತ್ತಿರೋದನ್ನ ಬರ್ಕೊತ ಹೋಗ್ತಾ ಇದ್ರೆ ನಿಮಗೂ ಕೂಡ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಓ, ನನಗೆಲ್ಲ ಕ್ವಶನ್ ಗೊತ್ತಿದೆ, ಎಲ್ಲದಕ್ಕೂ ಆನ್ಸರ್ ನೆನಪಾಗ್ತಿದೆ ಅನ್ನೋ ಒಂದು ಇದರಲ್ಲಿ ಇರ್ತಿರಲ್ಲ. ಆಮೇಲೆ ಕೂಡ ನಿಮಗೆ ಗೊತ್ತೇ ಆಗ್ತಿಲ್ಲ ಅನ್ನೋ ಕ್ವಶನ್ಗಳನ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ. ಸೊ ಲಾಸ್ಟಲ್ಲಿ ಇಟ್ಕೊಂಡಾಗ ಸ್ವಲ್ಪ ಟೈಮ್ ಉಳಿದಿರುತ್ತಲ್ವ, ಆ ಕ್ವಶನ್ನ ಪ್ರಾಕ್ಟೀಸ್ ಮೀನ್ಸ್ ಆ ಕ್ವಶನ್ನ ಟ್ರೈ ಮಾಡಿ. ನಿಮ್ಗೆ ಆ ಕ್ವಶನಿಗೆ ಗೊತ್ತೇ ಆಗ್ತಿಲ್ಲ ಅಂತಂದಾಗ ಆ ಕ್ವಶನ್ಗೆ ರಿಲೆವೆಂಟ್ ಆನ್ಸರ್ನ ಬರೀರಿ. ಸೊ ಮಾರ್ಕ್ಸ್ನ ನೀವು ಕಳ್ಕೊಳ್ಳೋದಕ್ಕಿಂತ 0.5 ಮಾರ್ಕ್ಸ್, 1 ಮಾರ್ಕ್ಸ್ ಬಂದರೂ ಕೂಡ ಹೆಚ್ಚಲ್ವ. ಸೊ ಯಾವುದೇ ಕ್ವಶನ್ನ ಬಿಟ್ಟು ಬರಬೇಡಿ, ಓಕೆ. ಹಾಗೆ ನಮ್ಮ ವೀಡಿಯೋಸು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಜನ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೀವು ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ. ನೋಟಿಫಿಕೇಷನ್ ಮುಖಾಂತರ ಸಿಗೋದ್ರಿಂದ ನೀವು ಎಲ್ಲ ವೀಡಿಯೋಸ್ನೂ ಓದಿ ಫುಲ್ ಮಾರ್ಕ್ಸ್ನೇ ಸ್ಕೋರ್ ಮಾಡ್ಬೋದು. ನೀವೇನಾದರೂ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಅಪ್ಲೋಡ್ ಮಾಡ್ತೀನಲ್ಲ ಆ ವೀಡಿಯೋಸು, ಕೆಲವೊಂದನ್ನು ನಿಮಗೆ ಮಿಸ್ ಆಗ್ಬೋದು, ಆಗ ನೀವು ಮಾರ್ಕ್ಸ್ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೀನ್ಸ್ ನಾನು ಅಪ್ಲೋಡ್ ಮಾಡೋದೆಲ್ಲದೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ವಾ. ಒಂದು ವೀಡಿಯೋ ನೀವು ಮಿಸ್ ಮಾಡಿಕೊಂಡ್ರೆ ಆ ವೀಡಿಯೋದಲ್ಲಿ ನಾನು ಚಾಪ್ಟರ್ ವೈ ಮೀನ್ಸ್ ಮಾರ್ಕ್ ವೈಸು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು 6 ಮಾರ್ಕ್ಸ್ದು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಟಿಫಿಕೇಷನ್ ನಿಮಗೆ ಬಂದಿಲ್ಲ ಅಂತಂದರೆ ಆ ವೀಡಿಯೋ ನೀವು ಮಿಸ್ ಮಾಡ್ಕೋತೀರಾ ಅಂತ ಅಷ್ಟೇ. ಅದಕ್ಕೆ ನಾನು ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಕೇಳೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.